ವೀಕ್ಷಕರಿಗೆ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ವಾರದ ಟಾಸ್ಕಿನ ಹಣಹಣಿ ಜೋರಾಗಿ ಶುರುವಾಗ್ತಾ ಇದೆ. ಒಂದು ಕಡೆ ತ್ರಿವಿಕ್ರಮ್ ಅವರ ತಂಡ, ಮತ್ತೊಂದು ಕಡೆ ಐಶ್ವರ್ಯ ಅವರ ಒಂದು ತಂಡ ಸಿಕ್ಕಾಪಟ್ಟೆ ಸೆಣಸಾಟವನ್ನ ಮಾಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯದ ಒಂದು ಆಟವನ್ನ ಶುರು ಮಾಡಲಾಗಿದೆ. ನಾನು ಅನ್ಕೊಂಡಿದ್ದೆ ರಾಜಕೀಯ ಆಟ ಅಲ್ವಾ, ಕೇವಲ ಬಾಯಿ ಮಾತು ಅಥವಾ ಪ್ರಚಾರ ಮಾಡೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಅದು ಟಾಸ್ಕ್ ಸಿಕ್ಕಾಪಟ್ಟೆ ಅಗ್ರೆಷನ್ ಆಗಿ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಕೆಲವರಿಗೆ ಗಾಯಗಳಾಗಿದ್ದಾವೆ, ಕೆಲವರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಈ ಟಾಸ್ಕೇ ಬೇಡ, ಬಿಗ್ ಬಾಸ್ ಮನೆನೇ ಬೇಡ ಅನ್ನೋ ರೀತಿಯಲ್ಲಿ ಅಲ್ಲಿರುವಂತಹ ಸ್ಪರ್ಧಿಗಳ ಮನಸ್ಥಿತಿ ಆಗಿಬಿಟ್ಟಿದೆ. ಹಾಗಿದ್ರೆ ಬಿಗ್ ಬಾಸ್ ಅವರು ಕೊಟ್ಟಂತಹ ಟಾಸ್ಕ್ ಏನು, ಯಾವೆಲ್ಲ ಸ್ಪರ್ಧಿಗಳು ಆಸ್ಪತ್ರೆಗೆ ಹೋಗಿದ್ದಾರೆ, ಅವರಿಗೆ ಏನಾಗಿದೆ, ಮತ್ತೆ ಬಿಗ್ ಬಾಸ್ ಮನೆಗೆ ಅವರು ಬರುವಂತಹ ಸ್ಟೇಜ್ ನಲ್ಲಿದ್ದಾರಾ, ಇದೆಲ್ಲದರ ಬಗ್ಗೆ ವೀಕ್ಷಕರೇ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋವನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅನ್ಕೊಂಡಿದ್ದು ಏನಪ್ಪಾ ಅಂತಂದ್ರೆ, ರಾಜಕೀಯದ ಒಂದು ಸೌಧ ಆಗಿರೋದ್ರಿಂದ ಬಿಗ್ ಬಾಸ್ ಇವರು ಪ್ರಚಾರವನ್ನ ಮಾಡಬೇಕಾಗತ್ತೆ, ಜೊತೆಗೆ ಅಲ್ಲಿರುವಂತಹ ಸ್ಪರ್ಧಿಗಳು, ಆಪೋಸಿಟ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಥವಾ ಅವ್ರ ಟೀಮ್ ನಲ್ಲಿ ಇದ್ರೆ ಇವ್ರ ಟೀಮ್ ಗೆ ಕರ್ಕೊಳ್ಳುವಂಥದ್ದು. ಈಗಾಗಲೇ ರಾಜಕೀಯದಲ್ಲಿ ನೀವೆಲ್ಲ ನೋಡಿರ್ತೀರಿ, ಸೀಟ್ಗಳನ್ನ ಕಡಿಮೆ ಆಗಿದ್ರೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಬೈ ಮಾಡೋದು, ಸೊ MLAಗಳನ್ನ MPಗಳನ್ನ ಈ ರೀತಿಯಾಗಿ ಮಾಡ್ತಾರೆ. ಅದೇ ತರನೇ ಅಲ್ಲೂ ಕೆಲವು ಪಾಯಿಂಟ್ಸ್ ಗಳನ್ನ ಕೊಟ್ಟು ಬೈ ಮಾಡ್ತಾರೆ, ಅವ್ರನ್ನ ಪರ್ಚೇಸ್ ಮಾಡ್ತಾರೆ, ನಮ್ಮ ಕಡೆಗೆ ಬನ್ನಿ ಅಂತೇಳಿ ಅವರಿಗೆ ಯಾವುದೆಲ್ಲ ಫೆಸಿಲಿಟಿ ಕೊಡಬೇಕು ಅದೆಲ್ಲ ಫೆಸಿಲಿಟಿಯನ್ನು ಕೊಟ್ಕೊಂಡು ಸೊ ಈ ಕಡೆ ಕರ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದು ಸಿಕ್ಕಾಪಟ್ಟೆ ಅಂದ್ಕೊಂಡಿದ್ದಕ್ಕೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ನಡೀತದೆ ಬಿಗ್ ಬಾಸ್ನಲ್ಲಿ. ಅದೇನಪ್ಪ ಅಂತಂದರೆ, ಈ ಒಂದು ಟಾಸ್ಕಿನ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಪ್ರಚಾರ ಇಬ್ಬರು ಟೀಮಲ್ಲೂ ಯಾರು ಕೂಡ ಪ್ರಚಾರ ಮಾಡದಲೇ ಇರೋ ರೀತಿ ತಡಿಬೇಕು ಅಂತ. ಒಂದು ಕಡೆ ಐಶ್ವರ್ಯ ಅವರ ಟೀಮಿಗೆ ಬೋರ್ಡ್ ಕೊಟ್ಟಿರ್ತಾರೆ, ಮತ್ತೊಂದು ಕಡೆ ತ್ರಿವಿಕ್ರಮ್ ಅವರಿಗೆ ಬೋರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ಅವರ ಫೋಟೋಗಳನ್ನು ಅಂಟಿಸ್ಬೇಕು, ಅವರವರ ಬೋರ್ಡಲ್ಲಿ ಅವ್ರವ್ರ ಫೋಟೋ ಅಂಟಿಸ್ಬೇಕು. ಯಾರ್ದು ಅತಿ ಹೆಚ್ಚು ಫೋಟೋಸ್ಗಳಿರುತ್ತೋ ಆ ಒಂದು ಟೀಮ್ ಈ ಒಂದು ಟಾಸ್ಕ್ನಲ್ಲಿ ಗೆಲ್ಲುತ್ತೆ. ಆದರೆ ಇಲ್ಲೇ ಇರೋದು ಟ್ವಿಸ್ಟು ಏನಂತಂದರೆ, ಆ ಅತಿ ಹೆಚ್ಚು ಬೋರ್ಡಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಆಪೋಸಿಟ್ ಇನ್ ಕೇಸ್ ಇತ್ತು ಅಂದರೆ, ಆಪೋಸಿಟಲ್ಲಿ ಇರೋವಂಥ ಟೀಮ್ನಲ್ಲಿ ಪ್ಲೇಯರ್ ಯಾರಿದ್ದಾರೆ ಅವ್ರು ಬಂದು ಅದನ್ನು ಹರಿದಾಕ್ಬೋದು, ಕಿತ್ತಾಕ್ಬೋದು. ಕೊನೆಗೆ ಎಂಡ್ ಆಫ್ ದ ಡೇ ಅಲ್ಲಿ ಹಾರನ್ ಅಂದರೆ ಒಂದು ಸಿಗ್ನಲ್ ಕೊಡೋ ತನಕನೂ ಕೂಡ ಅಲ್ಲಿ ಅವರು ಪೇಸ್ಟ್ ಮಾಡ್ತಾ ಇರಬೇಕು, ಕೀಳೋರು ಕೀಳ್ತಾ ಇರ್ತಾರೆ, ಜಗಳ ಮಾಡೋರು ಗಲಾಟೆ ಮಾಡ್ತಾನೆ ಇರ್ತಾರೆ. ಎಂಡ್ ಆಫ್ ದ ಡೇ ಬಜಾರ್ ಆದಮೇಲೆ ಅದು ಎಷ್ಟಿದೆ ಅನ್ನೋದು ಕೌಂಟ್ ಆಗುತ್ತೆ ನೀಟಾಗಿ, ಅಂದರೆ ಯಾವುದೇ ಕಾರಣಕ್ಕೂ ಅದು ಸ್ಕ್ರಾಚ್ ಆಗಿರಬಾರ್ದು, ಅರ್ಧ ಹೋಗಿರಬಾರ್ದು. ಇದು ಕಾನ್ಸೆಪ್ಟ್ ಬಿಗ್ ಬಾಸ್ನ ಈ ಒಂದು ಟಾಸ್ಕ್ನ ರೂಲ್ ಇರೋದು. ಆದರೆ ಇವರು ಮಾಡ್ತಾ ಇರೋ ರೀತಿ ನೋಡ್ತು ಅಂದರೆ, ಸಿಕ್ಕಾಪಟ್ಟೆ ವರ್ಸ್ಟಾಗಿ ಗೇಮ್ಗಳನ್ನು ಆಡ್ತಾರೆ, ಹೊಡೆದಾಟ ಬಡದಾಟ. ಈಗ ಅಲ್ಲಿ ಉಗ್ರ ಮಂಜು ಅವರು ಒಂದು ಕಡೆ ನಿಂತ್ಕೊಂಡು ಅವರ ಒಂದು ಏನು ಟೀಮ್ನಲ್ಲಿ ಗೋಡೆಗಳಿಗೆ ಚಿತ್ರಗಳ ಭಿತ್ತಿ ಚಿತ್ರಗಳನ್ನು ಅಂಟಿಸ್ತಾ ಇರ್ತಾರೆ. ಆ ಚಿತ್ರಗಳನ್ನ ಅಂದರೆ ಅವ್ರದ್ದೇ ಒಂದು ಪ್ರಚಾರವನ್ನು ಮಾಡ್ತಿರ್ತಾರೆ. ತ್ರಿವಿಕ್ರಮ್ ಅವರು ಓಡ ಬಂದು ಇವರು ಕೀಳ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಬಂದು ನೆಲಕ್ಕೆ ಅವ್ರನ್ನ ಬೀಳಿಸ್ತಾರೆ. ಅಕ್ಕಪಕ್ಕದಲ್ಲಿ ಇದ್ದಿದ್ದ ಪ್ರಾಪರ್ಟಿ ಎಲ್ಲ ಅವ್ರ ಮೈ ಮೇಲೆ ಬೀಳುತ್ತೆ, ಸಿಕ್ಕಾಪಟ್ಟೆ ಗಲಾಟೆಗಳಾಗ್ತವೆ, ಮತ್ತು ಕೈ ಕೈ ಮಿಲಾಯಿಸ್ತಾರೆ ಈ ಜಾಗದಲ್ಲಿ. ಆಯಿತಾ, ಉಗ್ರ ಮಂಜು ಅವರು ತ್ರಿವಿಕ್ರಮ್ಗೆ ಏನಿಗೆ ನನಗೆ ನೋವಾಗ್ತಾ ಇದೆ, ಏನಿಗೆ ಹೊಡಿತಾ ಇದೆಯಾ ಅಂತ ಕೇಳ್ತಾರೆ. ತ್ರಿವಿಕ್ರಮ್ ಅವರು ಕೂಡ ಉಗ್ರ ಮಂಜು ಅವರಿಗೆ ಕೇಳುವಂಥದ್ದು, ಗಲಾಟೆಗಳನ್ನು ಮಾಡುವಂಥದ್ದು, ಮತ್ತು ಹೊಡೆದಾಟ ಆಗ್ಬಿಟ್ಟಿದೆ. ಆಯಿತಾ, ಇಲ್ಲಿ ಸಿಕ್ಕಾಪಟ್ಟೆ ಏಟಾಗಿದೆ, ಕೆಲವು ಸ್ಪರ್ಧಿಗಳು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ. ಮತ್ತು ಉಗ್ರ ಮಂಜು ಅವರು ಕೇಳ್ತಿದ್ದಾರೆ, ನನಗೆ ಯಾಕೆ ಹೊಡಿತಾ ಇದೆಯಾ ಅಂತೇಳಿ ತ್ರಿವಿಕ್ರಮ್ ಅವ್ರಿಗೆ. ನಮ್ಮದನ್ನು ಯಾಕೆ ಕೇಳ್ತಿದ್ದೀರಾ ಅಂತೇಳಿ ತ್ರಿವಿಕ್ರಮ್ ಅವರು ಕೂಡ ಅದರಲ್ಲಿ ಮಾತಾಡ್ತಾರೆ. ಆಯಿತಾ, ಉಗ್ರ ಮಂಜು ಮೇಲೆ ತ್ರಿವಿಕ್ರಮ್ ಬಿದ್ದ ಮೇಲೆ ಉಗ್ರ ಮಂಜು ಏನು ಉಸಿರಾಡೋಕ್ಕೆ ಆಗ್ತಿಲ್ಲ, ಆ ರೀತಿ ಆಗಿದೆ. ಯಾಕಂದರೆ ಘಟ ಅಲ್ವಾ ತ್ರಿವಿಕ್ರಮ್ ಅವರು, ಸಿಕ್ಕಾಪಟ್ಟೆ ಬಾಡಿ ಇದೆ, ಸೊ ಹಂಗಾಗಿ ಸ್ಟ್ರೆಂತ್ ಫಿಸಿಕಲ್ ಆಗಿ ಸ್ಟ್ರೆಂತ್ ಸಕ್ಕದಾಗಿದ್ದಾರೆ. ಸೊ ಇಲ್ಲಿ ಗಲಾಟೆಗಳಾಗಿದೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ, ಹನುಮಂತು ಮಧ್ಯದಲ್ಲಿ ನಂದು ಒಂದೆಲ್ಲಿಡ್ಲಿ ಅನ್ನೋ ರೀತಿಯಲ್ಲಿ ಕೆಲಸಗಳನ್ನು ಅವಾಗವಾಗ ಮಾತ್ರ ಮಾಡ್ತಾಯಿದ್ರು. ಇಲ್ಲಿ ಯಾಕೋ ಮುಂದೆ ಹೋದ್ರು ಅನಿಸುತ್ತೆ, ಅವ್ರ ಮೇಲೆ ಯಾರೋ ಬಿದ್ದಿದ್ದಾರೆ, ಸೊ ಅವ್ರಿಗೆ ಉಸಿರಾಟ ತೊಂದರೆ ಆಗಿದೆ, ಸೊ ಇವಾಗ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆಮೇಲೆ ಹಂಸ ಅವ್ರನ್ನೂ ಕೂಡ ಇವರು ಗೋಲ್ಡ್ ಸುರೇಶ್ ಅವರು ಅವರು ಕೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ತಪ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾರೆ. ಆಯಿತಾ, ಸೊ ಇದು ಒಂದು ಹೆಣ್ಮಕ್ಳನ್ನ ಈ ರೀತಿಯಾಗಿ ಈ ಒಂದು ಟಾಸ್ಕ್ನಲ್ಲಿ ಫಸ್ಟ್ ಆಫ್ ಆಲ್ ಈ ತುಂಬ ಅಗ್ರೆಷನ್ ಟಾಸ್ಕ್ನಲ್ಲಿ ಬಳಸ್ಕೊಳ್ಳೋದೇ ತಪ್ಪಾಗುತ್ತೆ. ಯಾಕಂದರೆ ಯಾರಿಗೆ ಎಲ್ಲಿ ಲೇಟ್ ಆಗುತ್ತೋ, ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇರ್ತಾರೆ ಗರ್ಲ್ಸ್ಗಳು. ಆಯಿತಾ, ಇಲ್ಲಿ ಆಲ್ ಆರ್ ಈಕ್ವಲ್ ಅಂತ ಈ ಒಂದು ಫಿಸಿಕಲ್ ಟಾಸ್ಕ್ಗಳಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಈಗಿರುವಾಗ ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ, ಅದಕ್ಕೆ ಗಲಾಟೆ ಆಗಿರೋದ್ರಿಂದ ಮತ್ತೆ ಕೈ ಕೈ ಮಿಲಾಯಿಸಿದ್ದಾರೆ. ಇಲ್ಲಿ ಏಟ್ ಬಿದ್ದಿದೆ, ಆಮೇಲೆ ಹೊಡೆದಿದ್ದಾರೆ ಕೂಡ. ಗೋಲ್ಡ್ ಸುರೇಶ್ಗೂ ಈ ಒಂದು ಜಾಗದಲ್ಲಿ ಏಟ್ ಆಗಿದೆ, ಆಮೇಲೆ ಲೇಡಿ ಕಂಟೆಸ್ಟೆಂಟ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಏಟ್ ಆಗಿದೆ. ಆಯಿತಾ, ಸೊ ಇದು ಬಿಗ್ ಬಾಸ್ ಕನ್ನಡ ಸೀಸನ್ 10 ಒಂದು ಮಣ್ಣನ್ನು ಸಂಗ್ರಹಿಸುವಂಥ
ಟಾಸ್ಕ್ ಇತ್ತು ಗೊತ್ತಾ, ನೀವೆಲ್ಲ ನೋಡಿರ್ಬೋದು ಅದರಲ್ಲೇ ಕೈ ಮತ್ತೆ ಬಳೆ ಅನ್ನೋ ವಿಚಾರ ಬಂದಿದ್ದು. ಅದೇ ರೀತಿಯಾಗಿ ಈ ಒಂದು ಕಾನ್ಸೆಪ್ಟ್ನ ಮಣ್ಣು ಬದಲು ಪೇಪರ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಚೈತ್ರ ಕುಂದಾಪುರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಆಡೋ ಬರದಲ್ಲಿ ಕೆಲವರಿಗೆ ಹೇಟ್ ಆಗುತ್ತೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಅಥವಾ ಕೆಲವರಿಗೆ ತಳ್ಳಬೇಕಾಗುತ್ತೆ, ಅವ್ರನ್ನ ದೂರ ಇಡಬೇಕಾಗುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಫಿಸಿಕಲ್ ಆಗಿ ಅವ್ರಿಗೆ ಹೇಟ್ ಆಗೇ ಆಗುತ್ತೆ ಅಂತೇಳಿ ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಅವರು ಅಲ್ಲಿ ಗಲಾಟೆವನ್ನು ಮಾಡಿದ್ದಾರೆ. ಅಂದರೆ ಬೈದಿದ್ದಾರೆ ಆಟನ ಆಟ ರೀತಿಯಲ್ಲಿ ಆಡಬೇಕು ಅಂತೇಳಿ. ತುಂಬ ಅಗ್ರೆಷನ್ ಆಗೋದು ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಯಾವುದೇ ಕಾರಣಕ್ಕೂ ಆ ಒಂದು ಏನು ಅವರ ಒಂದು ಪಾಂಪ್ಲೆಟ್ಸನ್ನು ಹಾಕಬಾರ್ದು, ಜಾಸ್ತಿ ಹಾಕಬಾರ್ದು. ಯಾರು ಜಾಸ್ತಿ ಇರುತ್ತೆ ಅವ್ರು ವಿನ್ನು ಅಂತ ಅವ್ರಿಗೆ ಗೊತ್ತಿದ್ದ ಮೇಲೆ, ಸೊ ಅವರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಬ್ಬರು ಜಾಸ್ತಿ ಹಾಕಕ್ಕೆ ಟ್ರೈ ಮಾಡ್ತಿರ್ಬೇಕು, ಮತ್ತೊಬ್ಬರು ಅವ್ರು ಇಲ್ಲದ ಟೈಮ್ನಲ್ಲಿ ಹೋಗಿ ಹೋಗಿ ಅದನ್ನು ಹಾಳು ಮಾಡಬೇಕಾಗತ್ತೆ. ಸೊ ಬಟ್ ಅವರು ಇದ್ದಾಗಲೇ ಮಾಡಿದಾಗ ಅದೇನಾಗುತ್ತೆ, ಸಿಕ್ಕಾಪಟ್ಟೆ ಗಲಾಟೆಗಳಾಗಿ ಜಗಳಗಳಾಗ್ತದವೆ. ಒಟ್ಟಿನಲ್ಲಿ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಈಗ ಗೋಲ್ಡ್ ಸುರೇಶ್ ಮತ್ತು ಹನುಮಂತ್ ಅವರು ಇಬ್ಬರು ಕೂಡ ಆಸ್ಪತ್ರೆಗೆ ಹೋಗಿದ್ದಾರೆ. ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಬಾಡಿನಲ್ಲಿ ಕೆಲವು ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಲಾಗ್ತದೆ, ಬ್ಲಡ್ ಎಲ್ಲ ಬಂದಿದೆ ಆಯಿತಾ. ಸೊ ಇಲ್ಲಿ ಆಸ್ಪತ್ರೆಗೆ ಹೋದ್ಮೇಲೆ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ, ಇಲ್ಲ ಇವ್ರ ಕೈಲಿ ಆಗೋದಿಲ್ಲ, ಇವರು ಇನ್ನು ಬಿಗ್ ಬಾಸ್ ಮನ್ದ ರೆಸ್ಟ್ ಮಾಡಬೇಕಾಗತ್ತೆ ಅಂತ ಏನಾದರೂ ಅಂತು ಅಂದರೆ ಇಬ್ಬರು ಪ್ಲೇಯರ್ಗಳು ಇಲ್ಲಿಂದ ಈ ಒಂದು ಟೀಮ್ನಿಂದ ಎಕ್ಸಿಟ್ ಆಗ್ತಾರೆ. ಸೊ ಹೇಳೋಕ್ಕಾಗಲ್ಲ ಯಾಕಂದರೆ ಲಾಸ್ಟ್ ಸೀಸನಲ್ಲೆಲ್ಲ ಸೊ ಎಷ್ಟೋ ಸ್ಪರ್ಧೆಗಳಿಗೆ ಹೇಟಾಗಿ ಅವರು ರೆಸ್ಟ್ ತೊಗೊಳ್ಕೊಳ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗೇ ಕಳಿಸ್ಬಿಟ್ರು ಅವ್ರನ್ನ, ಡೈರೆಕ್ಟಾಗಿ ಹೊರಗಡೆ ಕಳಿಸಿದ್ರು. ನಾಮಿನೇಟಿ ಎಲಿಮಿನೇಟಿ ಏನೂ ಮಾಡಲಿಲ್ಲ, ನೇರವಾಗಿಯೇ ಅವ್ರು ಹೊರಗಡೆ ಹೋದರು ಅಂತ ಹೇಳಿದ್ರು ಅಷ್ಟೇ, ಮತ್ತೆ ವಾಪಸ್ ಅವ್ರನ್ನ ಕರೆಯುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಸೊ ಇಲ್ಲಿ ಪ್ರಾಪರಾಗಿ ಆಡಬೇಕಾದ್ರೆ ಹುಷಾರಾಗಿ ಆಡಬೇಕಾಗಿದೆ. ಚೂರು ಫಿಸಿಕಲಾಗಿ ಏಟ್ ಬಿದ್ದರೂ ಕೂಡ ನೆಕ್ಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಅವರು ಇರೋದಕ್ಕೆ ಅರ್ಹತೆಯೇ ಇರೋದಿಲ್ಲ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಆಡಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಎರಡು ಟಾಸ್ಕ್ಗಳು ಸಿಕ್ಕಾಪಟ್ಟೆ ಜೋರಾಗಿ ಹಣಾಹಣಿಯನ್ನು ನಡೆಸ್ತಾ ಇದೆ. ಯಾರು ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ತ್ರಿವಿಕ್ರಮ್ ಅವರ ಟೀಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದ್ರಿಂದ ತ್ರಿವಿಕ್ರಮ್ ಅವರು ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ. ಅವರೊಬ್ಬರೇ ಬೇಕಾದ್ರೆ ಅಷ್ಟು ಜನನು ಏನು ಒಡೆದು ಬೀಳಿಸ್ಬೋದು ಅನ್ನೋ ಮಟ್ಟಿಗೆ ಅವರು ಓಡಾಡ್ತಾ ಇರುವಂಥದ್ದು. ಸೊ ಒಟ್ಟಿನಲ್ಲಿ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.